ಇವತ್ತು ಮುಳಬಾಗಿಲಿನ ಶ್ರೀ ಬಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಮುಂದೆ ನಿಂತು ಮಾತಾಡ್ತಾ ಇದ್ದೀವಿ. ಈ ದೇವಸ್ಥಾನ 1933ರಲ್ಲಿ ಚಿಕ್ಕದಾಗಿ ಇಲ್ಲಿನ ಜನ ಸೇರಿ ದೇವಸ್ಥಾನ ಕಟ್ಟಿದರು. ಅದನ್ನು 2016 ಆ ದೇವಸ್ಥಾನ ಎಲ್ಲ ಇದು ಮಾಡಿ ಹೊಸ ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ದೇವಸ್ಥಾನ ಕಟ್ಟಿ ಅದಕ್ಕೆ ಕುಂಭಾಭಿಷೇಕ ಎಲ್ಲ ಮಾಡಿ ಇವತ್ತಿಗೆ 1 ವರ್ಷ ಆಗತ್ತೆ. ಈ ವಾರ್ಷಿಕೋತ್ಸವದ ಪ್ರಯುಕ್ತ ಇವತ್ತು ದೇವರಿಗೆ ಅಭಿಷೇಕ, ಸುದರ್ಶನ ಹೋಮ ಮತ್ತು ಕೃಷ್ಣ ಮೂಲ ಹೋಮ ಮಾಡಿ ಇವತ್ತು ಪ್ರಸಾದ ಎಲ್ರಿಗೂ ಕೊಟ್ಟಿರ್ತೀವಿ. ವಿಶೇಷವಾಗಿ ವಾರ್ಷಿಕೋತ್ಸವದ ಸಂದರ್ಭವಾಗಿ 1 ವಾರದಿಂದ ಶ್ರೀ ಭಾಗವತ ಸಪ್ತಾಹ, ಬದುಕಿನ ಪಾಠ ಭಾಗವತ ಅನ್ನೋ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀವಿ. ಇದಕ್ಕೆ ಕೊರ್ಲಹಳ್ಳಿ ವೆಂಕಟೇಶಾಚಾರ್ಯವರು 1 ವಾರದಿಂದ ಪ್ರವಚನ, ಸಾಯಂಕಾಲ 4 ರಿಂದ 7:30 ತನಕ ಪ್ರವಚನ ಮಾಡ್ತಾ ಇದ್ದಾರೆ. ಭಾಳ ಜನ ಖುಷಿಯಾಗಿ ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಮುಂದುವರಿಬೇಕು, ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ತು ಮುಂದೆ ಹೋಗ್ತಾ ಇದ್ದಾರೆ. ಪ್ರೋಗ್ರಾಮು ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ಕೃಷ್ಣ ಜಯಂತ್ಯೋತ್ಸವ, ಇವತ್ತು ಕೃಷ್ಣ ಜಯಂತ್ಯೋತ್ಸವ. ಕೃಷ್ಣ ಜಯಂತಿ ಬಂದು ಸ್ವಾಮಿಗಳು ಹೇಳ್ತಾರೆ, ಇದು ಭಾಳ ವಿಶೇಷ. ಹೇಳಿ ಸ್ವಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಗೋಪವಲ್ಲಭಾಯ ಸಾರ್ವಭೌಮಾಯ ತೇ ನಮಃ. ಬಾಲಕೃಷ್ಣ ಆಶ್ರಮ ಪುರಾತನವಾಗಿ ಈ ಸ್ಥಳದಲ್ಲಿ ಹಿಂದಿನ ಮಹನೀಯರು ಈ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ವಿಶೇಷವಾದಂಥ ಭಜನಾದಿ ಕಾರ್ಯಕ್ರಮಗಳನ್ನು ನಡೆಸಿ ಮುಂದುವರೆಸಿಕೊಂಡು ಹೊರಟು ತದನಂತರದಲ್ಲಿ ಸ್ಥಿತಿಲವಾಗಿರ್ತಕ್ಕಂಥ ಆಲಯವನ್ನು ಪುನರ್ನಿರ್ಮಾಣಗೊಳಿಸಿ ವಿಶೇಷವಾಗಿ ಈ ಕಾಲಕ್ಕೆ ತಕ್ಕಿನ ಹಾಗೆ ಆಲಯವನ್ನು ನಿರ್ಮಾಣ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪವನ್ನು ಹೊಂದಿ ವಿಶೇಷವಾಗಿ ನಮ್ಮ ಪಾರ್ಥಸಾರಥಿ ಅವರ ಕುಟುಂಬ ಹಾಗೂ ಮುಣಬಾಗಿಲಿನ ನಾಗರಿಕರು ಸಹಕಾರದಿಂದ ಈ ದೇವಾಲಯವನ್ನು ಪುನರ್ಜೀರ್ಣೋದ್ಧಾರಗೊಳಿಸಿ 2017ರಲ್ಲಿ ಪುನಃ ಪ್ರತಿಷ್ಠಾಪನೆಯನ್ನು ವೈಖಾನಸಾಗಮೋಕ್ತವಾಗಿ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಈ ಸ್ವಾಮಿಯ ವಿಶಿಷ್ಟವಾದಂಥ ಫಲ, ಕೋರಿದ ಕೋರಿಕೆಗಳನ್ನು ನೆರವೇರಿಸತಕ್ಕಂಥ ಸ್ಥಳ ಈ ಸ್ಥಳವಾಗಿದೆ. ವಿಶೇಷವಾದಂಥ ಸ್ಥಳ ಮಹಾತ್ಮೆಯನ್ನು ಹೊಂದಿರತಕ್ಕಂಥ ಈ ಆಶ್ರಮದಲ್ಲಿ ಹರೀಶ್ ಫೌಂಡೇಶನ್ ಅವರ ಸಂಸ್ಥೆಯವರು ಆರ್ವಿಸ್ ಫೌಂಡೇಶನ್ ಸಂಸ್ಥೆಯವರು ಈ ಸ್ಥಳದಲ್ಲಿ ಭಾಗವತ ಸಪ್ತಾಹವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಹೊಂದಿ ಸ್ಥಳೀಯರೇ ಆಗಿರತಕ್ಕಂಥ ಶ್ರೀಪಾದ ಮಠದ ಶ್ರೀ ಕೊರ್ಲಹಳ್ಳಿ ವೆಂಕಟೇಶಾಚಾರ್ಯರು ಅವರ ಮುಖಾಂತರ ಭಾಗವತ ಸಪ್ತಾಹವನ್ನು ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 7:30ರವರೆಗೂ ಸಹ ವಿಶೇಷವಾಗಿ ನಡೆಸಿಕೊಟ್ಟು ಈ ದಿನ ಆ ಸಪ್ತಾಹದ ಕೊನೆಯ ದಿನವಾಗಿದೆ. ಹಾಗೂ ಸ್ವಾಮಿಯ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವವೂ ಸಹ ಈ ದಿನವೇ ಬಂದಿದ್ದು, ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿ ರೋಹಿಣಿ ನಕ್ಷತ್ರವೂ ಈ ದಿನವೇ ಆಗಿರೋದ್ರಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಗಮೋಕ್ತವಾಗಿ ವಿಶೇಷವಾಗಿ ಸ್ವಾಮಿಯರಿಗೆ ಬೆಳಗ್ಗೆ ಫಲ ರಸಾಭಿಷೇಕ ಪಂಚಾಮೃತಾಭಿಷೇಕದೊಂದಿಗೆ ಸ್ವಾಮಿಯವರಿಗೆ ವಿಶೇಷ ನಂದ ಗೋಪಾಲ ಅಂದರೆ ಸ್ವಾಮಿಯವರು ತೊಟ್ಟಲಲ್ಲಿ ಮಲಗಿರುವಂಥ ಇವತ್ತೇ ಹುಟ್ಟಿರ್ತಕ್ಕಂಥದ್ದು ಭಗವಂತ. ಹಾಗಾಗಿ ಅಂತಹ ಸ್ವಾಮಿಯನ್ನು ಅಲಂಕಾರಗೊಳಿಸಿ ಸ್ವಾಮಿಯ ಸನ್ನಿಧಾನದಲ್ಲಿ ಪಂಚಸೂಕ್ತ ಹೋಮ, ಮಹಾಸುದರ್ಶನ ಹೋಮ, ಕೃಷ್ಣ ಮೂಲ ಮಂತ್ರದೊಂದಿಗೆ ಹೋಮವನ್ನು ಆಚರಣೆ ಮಾಡಿ ಪೂರ್ಣಾವತಿಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಪರಿಸಮಾಪ್ತಿಗೊಳಿಸಲಾಗಿದೆ. ಹಾಗೂ ಆ ಕೃಷ್ಣಸ್ವಾಮಿ ಅನುಗ್ರಹದಿಂದ ಈ ಕಾರ್ಯಕ್ರಮ ಇನ್ನೂ ಮುಂದೆ ನಡೀಬೇಕಾಗಿರೋದರಿಂದ ಎಲ್ಲ ಸಾರ್ವಜನಿಕರು ಸಹ ಈ ಕೃಷ್ಣಸ್ವಾಮಿಯ ದರ್ಶನವನ್ನು ಪಡೆದು ಈ ಆಲಯ ಮಹತ್ವೆಯಿಂದ ತಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಂಡು ಭಗವಂತ ಕೃಷ್ಣ ಅಂದರೆ ಆಕರ್ಷಣೆ ಮಾಡತಕ್ಕಂಥ ಕೃಷ್ಣ ಅಂದರೆ ಕರ್ಷತೀತಿ ಕೃಷ್ಣ ಅಂತ. ಹಾಗಾಗಿ ಅಂಥ ಮುಗ್ಧ ಮನೋಹರವಾಗಿರ್ತಕ್ಕಂಥ ಅಲಂಕಾರವನ್ನು ಸವೆಲ್ಲರೂ ಬಂದು ಸ್ವಾಮಿಯನ್ನು ಒಂದು ಬಾರಿ ವೀಕ್ಷಿಸಿ ಆ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಆಲಯದ ಆಡಳಿತ ಮಂಡಳಿಯ ಪರವಾಗಿ ವಿನಂತಿ. ಹರಿ ಓಂ.